ಪ್ರೀತಿಯಲ್ಲೇ ಅಶುಗೇನೋ ಪ್ರಾಬ್ಲಮ್ ಅಂತೆ ಮಾತಾಡಕ್ಕೆ ಹೋಗಿದಾಳೆ. ಓ ಥ್ಯಾಂಕ್ ಯು. ಏಯ್ ಯಾಕೆ ಡಲ್ ಆಗಿದ್ಯಾ? ಅವನು ಕಾಲ್ ಮಾಡು, ನಾನು ಮಾತಾಡ್ತೀನಿ. ಸುಮ್ನಿರೋ, ಆ ಸುಧಾಗ್ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಕರೆ ನಿರೀಕ್ಷಣೆಯಲ್ಲಿದೆ. ನೀವು ಮಾತನಾಡಲು ಬಯಸುವ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಬೇರೆ ಲೈನಲ್ಲಿ ಬಿಸಿ ಆಗಿದ್ದಾಳೆ, ಮತ್ತೆ ಟ್ರೈ ಮಾಡ್ತೀನಿ. ಬಿಸಿ ಎಲ್ಲ ಮಣ್ಣು ಎಲ್ಲ ಮಳ್ಳಿ ಸುಂದರಾಂಗಿಣೆ, ದುಡ್ಡು ನೋಡಿ ಮಾತನಾಡಿ ಬೇಟೆಯಾಡೋ ಮೋಗಿನಿ, ಒಬ್ಬರಾದ್ಮೇಲೆ ಒಬ್ಬರು ರಿಂಗು ಮಾಡ್ತಾ ಇರ್ತಾರೆ. ಶಿಫ್ಟ್ ಹಾಕಿ ಕುಯ್ತಾ ಇರ್ತಾಳೆ, ಹುಡುಗರ ಪಾಲಿಗೆ ಅವಳು ಪಬ್ಲಿಕ್ ಕೂತು, ಆಕೆಯ ಕೈಗೆ ನಾವು ಸಿಕ್ಕರೆ ಮುಗಿದೋಯ್ತು. ಮಗ ಮಗೇನೆ ಮತ್ತೆ ನಿನ್ ಕತೆ ಏನಮ್ಮ? ಓ ಶಿಟ್, ಪಾಪ ಹುಡುಗ ತುಂಬಾ ಸಾಫ್ಟ್ ಅನ್ಸುತ್ತೆ ಕಣೆ. ಏನಾಗಿದೆ ನಿನ್ಗೆ? ಇಷ್ಟೊತ್ತರೆಗೂ ಡಯಲ್ ಮಾಡಿ ಸಾಕಾಗೋಯ್ತು. ಇಷ್ಟೊತ್ತು ಎಲ್ಲಿದ್ದೆ? ಯಾವನ್ ಜೊತೆ ಸುತ್ತಾಡ್ತಿದ್ದೆ? ಗಾಡಿನಲ್ಲಿ ಬರ್ತಿದ್ದೆ, ಅದಕ್ಕೆ. ಎಲ್ಲ ಗೊತ್ತು ಕಣೆ, ಅವಾಗ್ಲಿಂದ ಟ್ರೈ ಮಾಡ್ತಿದ್ದೀನಿ. ಆ ಶೇಖರ್ದಾದ್ರೆ ಎತ್ಬಿಡ್ತೀಯಾ? ನನ್ನ ಕಾಲ್ ಮಾತ್ರ ಎತ್ತದೇ ಇಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ಡೈಲಿ ನಿನ್ನ ಕಾಪಾಡ್ಕೊಳ್ಳೋಕೆ ನಿನ್ ಮೇಲೆ ಕಣ್ಣಿಡೋದೇ ನನ್ಗೊಂದು ಕೆಲಸ ಆಗೋಗಿದೆ. ಹೆಲ್ಲೋ ಹೇಳ್ತಾನೆ, ಹಾಳು ಮಾಡಿ ಇಟ್ಟೋನೆ, ಹಾಳಾದೋನು ನಂಗೆ ಕನ್ಸಲ್ಲೂ ಕೂಡ ಕಮಾಂಡು ಮಾಡುತ್ತವನೇ. ಮಾಡ್ಲಿ ಏನು ಇವನು? ಡೇ ಎಂಡ್ ನೈಟು ಡೌಟಿನಲ್ಲೇ ಕೊಳ್ತವನೇ. ಸತ್ತೆ ನಾನು ಮದುವೆ ಮಾಡಿಕೊಂಡ್ರೆ ಲೈಫೆಲ್ಲ ನಂಗೆ ಟಾರ್ಚರೇ. ಏಯ್ ಶೈಲು ಫೋನ್ ಕಣೋ, ಮಾತಾಡು. ಹಾ ಶೈಲು, ಎಲ್ಲಿದ್ಯೋ? ಹಾ ಬರ್ತಾ ಇದ್ದೀನಿ. ಕಾರ್ ಇದೆಯಾ? ಕಾರ್ ಇದೆ, ಬೇಗ ಬಾ, ಟೈಮ್ ವೇಸ್ಟ್ ಮಾಡಬೇಡ. ಏನೋ ಗರ್ಲ್ ಫ್ರೆಂಡ್ ಕರೆದ್ರೆ ಹೋಗೋದು ಕಳ್ತಿದ್ಯಾ? ಹುಡುಗಿ ಕರೆದಿದ್ದ ತಕ್ಷಣ ರಾಕೆಟ್ ಸ್ಪೀಡ್ನಲ್ಲಿ ಹೊಡೋಗ್ಬಿಡ್ಬೇಕು. ರಾಕೆಟ್ ಸ್ಪೀಡ್ನಲ್ಲಿ ಹೋಗ್ಬಿಡ್ಬೇಕಾ? ಶಾಪಿಂಗ್ಗೆ ಹೋಗೋಣಂತ, ಬ್ಯಾಗೆಲ್ಲ ಹೊತ್ಕೋ ಅಂತ, ರೀಚಾರ್ಜ್ ಮಾಡಿಸು ಅಂತ, ಹಿಂಸೆನ ಇಡ್ತಾವಳೆ ಅವರಕ್ಕನ್ ಮನೆಗೆ ಅಂತ, ನಾಯಿಗೆ ಹಾಸ್ಪಿಟಲ್ ಅಂತ, ಲಾಂಗ್ ಡ್ರೈವ್ಗೆ ಬಾ ಅಂತ ಕಾರಲ್ಲಿ ಸುತ್ತಿಸ್ತಾವಳೆ. ಪಿಜ್ಜಾ ಬರ್ಗರು ನುಂಗಿ ಅವರ ಆಸ್ತಿ ಹಂಗೆ ಏನೋ ಏನೇನೋ ಇನ್ನೇನೋ ಬೇಕಂತಿರ್ತಾಳೆ. ಕಿತ್ತೋ ಜೀವನ. ಅಯ್ಯೋ ನಿಮ್ಗೆ ನಿಮ್ ಬಾಯ್ ಫ್ರೆಂಡ್ಸ್ ನಿಂದ ಫೋನ್ ನಲ್ಲಿ ಮಾತ್ರ ಪ್ರಾಬ್ಲಮ್, ಆದ್ರೆ ನನ್ಗೆ ಯಾವಾಗ್ಲೂ ಪ್ರಾಬ್ಲಮ್ಮೆ. ಅಲ್ಲಿ ನೋಡ್ ಬಂದ ಕಂಜೂಸ್ ನನ್ ಮಗ. ದಾವಣಿಯುಟ್ರೆ ನನ್ನ ಓಲ್ಡ್ ಮಾಡಲ್ ಅಂತಾನೆ, ಸ್ಲೀವ್ಲೆಸ್ ತೊಟ್ರೆ ಎಕ್ಸ್ಪೋಸಿಂಗ್ ಓವರ್ ಅಂತಾನೆ, ಹೆಣ್ಮಕ್ಳು ಜೊತೆ ಇದ್ರೆ ನಿನ್ನ ಕೆಡ್ಸಿಡ್ತಾರಂತಾನೆ, ಕಣ್ಮಕ್ಳು ಜೊತೆ ಇದ್ರೆ ನಿನ್ನ ಪಟಾಯಿಸ್ತಾರೆ ಅಂತಾನೆ. ಐಮ್ಯಾಕ್ಸ್ಗೆ ಹೋಗೋಣ ಅಂದ್ರೆ ಅಷ್ಟು ಪಾಶ್ ಯಾಕೆ ಅಂತಾನೆ, ಕಾಮಾಖ್ಯಗೆ ಹೋಗೋಣ ಅಂದ್ರೆ ಅದು ಪಕ್ಕ ಮಾಸು ಅಂತಾನೆ, ಕಾಫಿ ಡೇಲಿ ಸಿಗೋಣ ಅಂದ್ರೆ ಕಾಸ್ಟ್ಲಿ ಖರ್ಚು ಬೇಡ ಅಂತಾನೆ, ಕ್ಯಾಂಟೀನ್ಗೆ ಅದು ಬಾರೋ ಅಂದ್ರೆ ಚೀಪು ಟೇಸ್ಟು ಹೋಗೆ ಅಂತಾನೆ. ತಾಯಣಗೂ ಯಾರು ಉದ್ದಾರ ಆಗಲ್ಲ. ಮೇಡಮ್ ಇನ್ನು ಎಷ್ಟೊತ್ತು? ಆರ್ಡರ್ ಮಾಡ್ತೀನಿ, 5 minutes, ರಿಲ್ಯಾಕ್ಸ್. Hi Prem. Hi. Come sit. ಏನ್ ಗೊತ್ತಾ, ನಾನು ನೀನು ರಜನಿ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ವಿ, ಎಷ್ಟೊಂದು ಕಡೆ ಟ್ರಿಪ್ಗೆ ಹೋಗಿದ್ದೆಲ್ಲ. ನನಗಂತೂ ಮರಿಯಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡು, ಆ ರಜನಿ ಹೋದ್ರೇನಂತೆ, ಅವಳ ಕಸಿನ್ ನಾನಿದ್ದೀನಲ್ಲ. ನನ್ನ ಸಕ್ಕತ್ತಾಗಿ ನೋಡ್ಕೋ, ನಿಂಗೆ ಫುಲ್ ಕಂಪ್ನಿ ಕೊಡ್ತೀನಿ, ಓಕೆನಾ? ಭಯ್ಯ ಆರ್ಡರ್ ಲೇಲೋ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಐ 3 ಕೋಕ್. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಏನ್ ಸಮಾಚಾರ? ತುಂಬಾ ಬಿಸಿ ಅನ್ಸುತ್ತೆ. ಏನ್ ಪ್ರೇಮ್, ಮಾತಾಡೋದಿಲ್ವಾ? ನನ್ನ ಮದುವೆ ಫಿಕ್ಸ್ ಆಗಿದೆಯೋ? ನಾವು ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಆಮೇಲೆ ನನ್ನ ಗಂಡ ಲಿಬರ್ಟಿ ಕೊಡ್ತಾನೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಇವ್ರ ಗಂಡ ಲಿಬರ್ಟಿ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ರಬ್ಬರ್ ಚಪ್ಪಲಿಲೇ ಕೊಡ್ತಾನೆ. ಅದೇ ತಲೆಗೆ ಶಾಂಪು ಹಾಕೊಂಡು. ಏ ಪ್ರೇಮ್, ನಿಂತ್ಕೋ, ಸ್ವಲ್ಪ ಕಂಪ್ನಿ ಕೊಡೋಣ ಅಂತ ಆಫರ್ ಮಾಡಿದೆ. ನೋಡು ರೇಷ್ಮಾ, ನಾನಿವಾಗ ತುಂಬಾ ಹ್ಯಾಪಿ ಆಗಿದ್ದೀನಿ. ಅವಳನ್ನ ನಂಬಿದ್ದಕ್ಕೆ ಒಳ್ಳೆ ಪಾಠನೇ ಕಲಿಸಿದಾಳೆ. ಹೋಗ್ಲಿ, ವೆಂಕಿ ಬರೋ ತನಕ ಆದ್ರೂ ಕಂಪ್ನಿ ಕೊಡೋ. ಐ ಆಮ್ ಸಾರಿ, ಅಟ್ಲೀಸ್ಟ್ ಬಿಲ್ ಆದ್ರೂ ಪೇ ಮಾಡೋ. ನೋಡು ರೇಷ್ಮಾ, ಇದುವರೆಗೂ ನಾನು ಹುಡುಗಿರಿಗೆ ಮಾಡಿರೋದೇ ಸಾಕು. ಇನ್ನು ಮುಂದೆ 1 ರೂಪಾಯಿನೂ ಖರ್ಚು ಮಾಡಬಾರ್ದು ಅಂತ ಡಿಸೈಡ್ ಮಾಡಿ. ಅಲ್ಲ ಪ್ರೇಮ್, ನೋಡಿ ಬಂದೆ, ಮನ್ಸಲ್ಲಿ ಒಂದು ವಿಷಯ ಇದೆ, ಹೇಳ. ಏನು? ಮದುವೆ ಮುಂಚೆ ಹುಡುಗನ ತಲೆ ಮೇಲೆ ಅಕ್ಷತೆ ಕಾಳೆ ಹಾಕ್ಬೋದು, ಮದುವೆ ಆದ್ಮೇಲೆ ಅವ್ನು ಬಾಯಿ ಮಣ್ಣೆ ಅಲ್ವಾ ಹಾಕೋದು? ಏ ಬಾರ, ಕಾಲ ಹುಡುಗರು ಸರಿಗಿಲ್ಲ. ಫಸ್ಟು ಏರಿಯಾ ಖಾಲಿ ಮಾಡಬೇಕೇ. ವೇಟ್, ಆರ್ಡರ್ ಕ್ಯಾನ್ಸಲ್. ಇವತ್ತು ನೀನೇ ಕಾಪಾಡಬೇಕು. ಏರಿಯಾ ಚೈಲ್ಡ್ಗಳ ಸಹವಾಸ ಮಾಡಿ ಸಾಕಾಗೋಗ್ಬಿಟ್ಟಿದೆ, ಅದಕ್ಕೆ ಹಾಕಿದ್ದೀನಿ. ಓ, ಇದೇ ಅಪಾರ್ಟ್ಮೆಂಟಾ? ಚಾನ್ಸೇ ಇಲ್ಲ ಬಿಡು. ಯಾಕೋ ಅಲ್ಲಿ ನೋಡು, ತುಂಬು ಕುಟುಂಬ ಓನ್ಲಿ ಫಾರ್ ಫ್ಯಾಮಿಲಿ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಮಗೆ ಮನೆ ಸಿಗಲ್ಲ, ನಡಿ ಹೋಗೋಣ. ನಾನು ಮ್ಯಾನೇಜ್ ಮಾಡ್ತೀನಿ ಬಾ. ಏನ್ ಮಾಡ್ತೀಯೋ? ಇದು ಪಕ್ಕ ಫ್ಯಾಮಿಲಿಗಳಿರೋ ಜಾಗ. ನಾವೇನಾದ್ರೂ ಬ್ಯಾಚುಲರ್ಸ್ ಅಂತ ಗೊತ್ತಾದ್ರೆ ಲಿಫ್ಟ್ ಇಲ್ದ್ರೆ ಕೆಳಗಾಕ್ಬಿಡ್ತಾರೆ. ನಡಿ ಹೋಗೋಣ. ಮುಚ್ಕೊಂಡ್ ಬಾರ, ನಾನು ಹೇಳೋದು ಕೇಳಿಸ್ಕೊ. ನೀನ್ ಬ್ಯಾಚುಲರ್, ನಾನು ಫ್ಯಾಮಿಲಿ. ಲೇ, ಇದ್ಯಾವಾಗಿಂದನೋ? ಈಗಲೇ ಜಸ್ಟ್ ಮದುವೆ ಆಗಿದೆ, ಹೆಂಡತಿ 6 ತಿಂಗಳು ಪ್ರೆಗ್ನೆಂಟ್, ಡೆಲಿವರಿ US ಗೆ ಹೋಗಿದ್ದಾಳೆ. ಯಾರ್ ಮದುವೆ, ಯಾರ್ ಪ್ರೆಗ್ನೆಂಟ್, ಯಾರು US ಗೆ ಹೋಗಿರೋದು? ನಿಮ್ ಅಕ್ಕ ಕಣೋ. ಬಾ ಬಾ. ಇವನ್ ಯಾವಾಗ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡಪ್ಪ? ಇದಾ ಏನಾ? ಹಂಗಲ್ಲ ಇರ. ಯಮುನಾ, ಎಷ್ಟೊತ್ತೆ ಕೊಡೋದು? ಕೊಟ್ಟೆ ಇರ್ರಿ. ಇಲ್ಲಿಗೆ ಬಂದು ಯಾರಾದ್ರೂ ಬೆಲ್ ಹೊಡಿತಾರಣ್ಣ. ಇರೋ ಏನೋ ಮಾಡ್ತಿದ್ಯಾ? ಇರ. ಯಾವನವನು? ಮಾತು ಕೇಳೋ, ಸುಮ್ಮನಿರೋ. ಆಂಟಿ, ಅಂಕಲ್, ಆಂಟಿ, ಸಾರಿ ಸರ್. ಬಾಗ್ಲಿ ಯಾಕೋ ಬಡಿತಾ ಇದೀರಾ? ಕಾಲಿಗೆ ಮೇಲೆ ಕಾಣಲ್ವಾ? ಅದ ಫ್ಲಾಟ್. ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಗೆ ಫ್ಲಾಟ್ ಕೊಡಲ್ಲ, ಓನ್ಲಿ ಫ್ಯಾಮಿಲಿ. ಒಂದು ಬಾಗಲ್ ಬಡಿ ಅವನು. ಅಲ್ಲ ಯಾಕೆ ಸರ್ ಬಾಗಲ್ ಹಂಗಾಕೋತೀರಾ? ನೀನೇನೋ ಹೇಳಕ್ ಬಂದೆ ತಾನೆ? ಅಲ್ಲ ಸರ್, ಅವನಿಗೆ ಸ್ವಲ್ಪ ತೊದ್ಲು. ಓ, ನಾನು ಫ್ಯಾಮಿಲಿನೇ ಸರ್. ಶಿ ಇಸ್ ಮೈ ವೈಫ್. ಡೆಲಿವರಿಗೆ US ಗೆ ಹೋಗಿದ್ದಾಳೆ. ಹೌದು ಸರ್. US ಗೆ ಯಾಕೆ? ಅದು ಮಗು ಬೆಳ್ಬಿಟ್ಲಿ ಅಂತ ಸರ್. ಅದು ಹುಟ್ಟೋ ಮಗುಗೆ ಗ್ರೀನ್ ಕಾರ್ಡ್ ಸಿಗ್ಲಿ ಅಂತ. ನಂಬೋದಾ? ಹ್ಞೂ ಸರ್. ಸರ್, ಇವನು ಅಪ್ಪ ಒಳ್ಳೆಯವನು ಅಂತ. ದಯವಿಟ್ಟು ನೀನು ಏನು ಮಾತಾಡಬೇಡ, ಓಕೆ? ಕೆಳಗಡೆ ಮೇಂಟೆನೆನ್ಸ್ ಇರ್ತಾನೆ, ಅವನ ಹತ್ರ ಕೀಸ್ ಇಸ್ಕೊಂಡು ಫ್ಲಾಟ್ ನೋಡಿ. ಹಾಂ, ಆಮೇಲೆ ಇಲ್ಲೆಲ್ಲ ರೆಂಟ್ ಜಾಸ್ತಿ. ನಿಮ್ಮ ಫೈನಾನ್ಸ್ ಅಡ್ಜಸ್ಟ್ ಆಗುತ್ತಾ? ಹಾಂ, ಪರವಾಗಿಲ್ಲ ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಸರ್, ನಿಮ್ಮ ಮುಖಕ್ಕೆ ತುಪ್ಪಾತಿ ಎತ್ತಬೇಕು ಅಂತ ಹೇಳ ಬೇಡಪ್ಪ, ಈಗ ಎತ್ತಿರೋದೇ ಸಾಕು. ಹೋಗಿ. ಹಾಂ, ಆಮೇಲೆ ಟೆನೆಂಟ್ ಥರ ಇರಬೇಕು. ಓಕೆ ಸರ್. ಓಕೆ ಸರ್. ಟಮಟೆ ಬಡಿ ಒಂಥರ ಅಲ್ಲ. ಈಗ ಹೃದಯದಲ್ಲಿ ಏಗಿದೆ ನಿದು ನದಿಯೊಂದು. ಲೋ, ಬೆಳಗ್ಗೆ ಬೆಳಗ್ಗೆ ಎಲ್ಲೋಗಿದ್ಯೋ? ಕಲೆ ಕಲನೆ ನದಿಯೋ ಹೋಗ್ಯಾನ್. ನೀನೇನೋ ಮದುವೆ ಆಯಿತು ಅಂತ ಹೇಳಿ ಸೆಟ್ಲ್ ಆಗ್ಬಿಟ್ಟೆ, ಆದರೆ ನನಗೆ ನನ್ನ ಕಲರ್ ಕಾಂಬಿನೇಷನ್ಗೆ ಯಾವುದನ್ನ ಹುಡುಗಿ ಸಿಗಬೇಕಲ್ಲ, ಅದಕ್ಕೆ ಹುಡ್ಕೊಂಬರಕ್ಕೆ ಹೋಗಿದ್ದೆ. ಲೋ, ನನ್ನ ಕಾನ್ಸೆಪ್ಟೇ ನಿಂಗೆ ಅರ್ಥ ಆಗ್ತಾ ಇಲ್ಲ ಮಗ. ಹುಡುಗಿ ಬೇಡ ಅಂತ ತಾನೇ ಮದುವೆ ಆಗಿದ್ದೀನಿ ಅಂತ ಹೇಳಿರೋದು? ಆಹಾ, ಇವಾಗ ನೋಡು, ನೋ ಮೆಸೇಜಸ್, ನೋ ಫೋನ್ಸ್, ಐ ಆಮ್ ಅ ಫ್ರೀ ಬರ್ಡ್. ಆಹಾ, ಈಗ ಅರ್ಥ ಆಗ್ತಿದ್ಯಪ್ಪ ನಿಂಗೆ? ಏಯ್, ಜೀವನ ಇನ್ನೂ ಇದೆ ಕಣ. ಇನ್ನೊಬ್ಳು ಮತ್ತೆ ನಿಂಗೆ ಟ್ಯಾಕ್ಸ್ ಹಾಕೊಂಡು ಸಿಗ್ಲಿ ಮಗನೇ. ನಾಲ್ಗಿನ ರೆಡ್ ಕಾರ್ಪೆಟ್ ಮಾಡ್ಕೊಂಡು ಕಾಲೇಜ್ ವೇಟ್ ಮಾಡ್ತಿರ್ತೀಯ ನೋಡು. ಲವ್, ಪೋಲಿ ಡೈರೆಕ್ಟರ್ ನಾನು ಏನ್ ಅನ್ಕೊಂಡಿಯೋ? ಗಂಡಸು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ನಿನ್ನ ಹತ್ರ ಮಾತಾಡೋದನಲ್ಲ ಚಪ್ಪಲಿ ತಗೊಂಡು ಹೊಡಿ. ಒಂಚೂರು ಬಂದೆ ಇರು. ಲೋ ಎಲ್ಲಿಗೋ ಚಪ್ಪಲಿ ತಗೊಂಡು ಬರ್ತೀನಿ. ಹೆಂಗೋ ಚಾನ್ಸ್ ಸಿಕ್ಕಿದೆ ಚಪ್ಪಲಿ ಚೆನ್ನಾಗಿ ಹೊರಡ್ತೀನಿ.